विशाल ಅಣ್ಣ ಎಲ್ಲಿದ್ಯಾ ನನಗ ಆನೆಕೆರೆ ಹತ್ರ ರಂಗನಾಥಸ್ವಾಮಿ ದೇವಸ್ಥಾನ ಇದೆಯಲ್ಲ ಅಲ್ಲಿ ಹೋಗ್ತಾ ಇದೀನಿ ಅಣ್ಣ ಅಲ್ಲಿ ಆಮೇಲೆ ಹೋಗಿವಂತೆ ಮೊದಲು ನಾನು ಹೇಳೋ ಜಾಗಕ್ಕೆ ಬಾ ಯಾಕೋ ಏನು ವಿಷಯ ಬಾರೋ ಹೇಳ್ತೀನಿ ಏನು ಅಷ್ಟು ಅರ್ಜೆಂಟ್ ಹೌದು ಅರ್ಜೆಂಟ್ ಇವಾಗ ಬರ್ತೀಯಾ ಇಲ್ವಾ ಏ ಯಾಕೋ ಸುಮ್ಮನೆ ಕಿರ್ಸ್ತಿದ್ಯಾ ಎಲ್ಲಿಗೆ ಬರಬೇಕು ಹೇಳಪ್ಪ ಈಗ ಆಯ್ತು ಆಯ್ತು ಬರ್ತೀನಿ ನೀನ್ ಕೂಲ್ ಆಗಿರೋ ಬಾ ಯಾಕೋ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದೆಯಾ ಏನಾಯ್ತು ನಿನಗೆ ನನ್ನನ್ನ ಏನಕ್ಕೋ ಇಲ್ಲಿಗೆ ಬರಕ್ಕೆ ಹೇಳಿದೆ ಅಣ್ಣ ನಿನ್ ಮೊದಲು ಒಳಗೆ ಹೋಗು ಒಳಗೇನೋ ಇದೆ ಒಳಗಡೆ ಮಧು ಇದ್ದಾಳೆ ಮಧು ಒಳಗಿದ್ದಾಳ ಹೌದು ಆದ್ರೆ ಜ್ಞಾನ ಇಲ್ಲ ಮೂಸೆ ತ ಬಿದ್ದಿದ್ದಾಳೆ ನನ್ ಮಗನ್ ಕೊಚ್ಚ ಹಾಕ್ಬಿಡ್ತೀನಿ ಇವತ್ತು ನಿಂತ್ಕೋ ಎಲ್ಲಿ ಹೋಗ್ತಿದ್ಯಾ ಇಷ್ಟೆಲ್ಲ ಆದ್ಮೇಲೆ ಸುಮ್ಮನಿದ್ರೆ ನನ್ನನ್ನು ಯಾರಾದ್ರೂ ಗಂಟು ಅಂತಾರೇನೋ ನಾನ್ ಮದ್ವೆ ಆಗ್ಬೇಕಾಗಿರೋ ಹುಡುಗಿನ ಹಿಂಗೆಲ್ಲ ಎತ್ತಾಕೊಂಡ್ ಬಂದಿದ್ದಾನೆ ಅವನು ಅವನನ್ನು ಇವತ್ತು ಅಡ್ಡಡ್ಡ ಕೊಚ್ಚ ಹಾಕಿದ್ರೆ ನನ್ ಕೋಪ ತಣ್ಣಗಾಗೋದು ಏ ಇದಾಗ್ಬಾರ್ದಂತೆ ತಾನೆ ನಾನು ಅವನ ಜೀವನ ತೊಗ್ಬಿಟ್ಟಿದ್ದು ವಿಷಯ ಆಚೆಗೆ ಬರಬಾರ್ದು ಮದು ಕೂಡ ಗೊತ್ತಾಗ್ಬಾರ್ದು ಗೊತ್ತಾದ್ರೆ ನಿನ್ ಮದ್ವೆ ನಿಂತೋಗುತ್ತೆ ಹಾಗಂತ ಅವನು ಸುಮ್ಮನೆ ಬಿಡು ಅಂತ್ಯಾ ಇಷ್ಟು ದೊಡ್ಡ ತಪ್ಪು ಮಾಡಿದಾನೆ ಅವನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಕಣೋ ಮದುವೆ ಒಂದು ಮುಗಿಲಿ ಆಮೇಲೆ ನಾನು ಅವನ ನೋಡ್ಕೊಂತೀನಿ ಅಕಸ್ಮಾತ್ ಈ ವಿಷಯ ಹೊರಗಡೆ ಹೋದ್ರೆ ಮದು ಕೆಟ್ಟೋದವಳು ಅಂತ ಊರವ್ರು ಕೆಟ್ಟಾಗಿ ಮಾತಾಡ್ಕೊಂತಾರೆ ಕಣೋ ಅದನ್ನ ನಾವು ತಡ್ಕೊಳಕ್ ಆಗುತ್ತಾ ನೀನು ಅವಳನ್ನ ನೋಡಬೇಕು ಅಂತ ಸುಳ್ಳು ಹೇಳಿ ಮದುನ ಕರ್ಕೊಂಡು ಬಂದಿದ್ದಾನೆ ಮದುಗೆ ಎಚ್ಚರ ಆದ್ಮೇಲೆ ನಾನೇ ನಿನ್ನ ಕರ್ಕೊಂಡು ಬರಕ್ಕೆ ಹೇಳಿದ್ದು ಅಂತ ನೀನ್ ಮದು ಹತ್ರ ಹೇಳಬೇಕು ಅದನ್ನ ಬಿಟ್ಟು ಶ್ರೀಕಂಠ ಐತರಲ್ಲ ಮಾರ್ದ ನಾನು ನಿನ್ನ ಕಾಪಾಡ್ದೆ ಅಂತ ಏನಾದ್ರು ಹೇಳ್ದೋ ಮದ್ವೆ ತುಂಬಾ ತೊಂದರೆ ಆಗುತ್ತೆ ಏ ನಾನು ಹೇಳ್ತಾನೆ ಸರಿ ಅಂತ ಹೇಳ ಸರಿ ಸರಿ ನಾನು ನೋಡ್ತೀನಿ ಮದು ನೋಡ್ಕೋ ವಿಶಾಲ್ ಏನಣ್ಣ ಅಣ್ಣ ಯಾಕೋ ಯಾಕೋ ಅಳ್ತಿದ್ಯಾ ವಿಶಾಲ್ ನೀನ್ ಬರೀ ಮದುನ್ ಮಾತ್ರ ಕಾಪಾಡಿಲ್ಲ ಕಣೋ ನನ್ ಜೀವನೇ ಕಾಪಾಡಿದ್ಯಾ ಥ್ಯಾಂಕ್ಸ್ ಕಣೋ ಏನಣ್ಣ ನಮ್ಮಲ್ಲಿ ಥ್ಯಾಂಕ್ಸ್ ಎಲ್ಲ ಬೇಕಾ ಮಧು ಎಚ್ಚರಾಗಿದ ತಕ್ಷಣ ಮನೆ ಕರ್ಕೊಂಡು ಹೋಗ್ಬಿಟ್ಬಿಡ್ವಾ ಆಯ್ತಾ
ಅದಕ್ಕಿನ್ನ ನೀವು ಹಾಕಿರೋ ಡ್ರೆಸ್ ತುಂಬಾ ಚೆನ್ನಾಗಿದೆ. ಹಾ, ಬಟ್ ಈ ಡ್ರೆಸ್ ನಿಮ್ಗೆ ಫಿಟ್ ಆಗಲ್ಲ ಅಲ್ವಾ ಮ್ಯಾಮ್? ಹಲೋ, ಇನ್ 1 ಮಂತ್ ಅಲ್ಲಿ ನಮ್ ಹುಡುಗಿ ನಿಮ್ಗಿಂತ ಸ್ಲಿಮ್ ಆಗಿರ್ತಾಳೆ. ನೀವೇ ಆಗ ಇದಕ್ಕಿಂತ ಬ್ಯೂಟಿಫುಲ್ ಆಗಿರೋ ಡ್ರೆಸ್ ತಂದು ಹೊಳ್ಕೊಡ್ತೀರಾ, ಏನಂತೀಯ ಕವನ? ಓಕೆ ಫೈನ್. ನೀವ್ ಇವಾಗ ಇಲ್ಲಿ ನೋಡ್ತಿರೋ ಬಟ್ಟೆಗಳೆಲ್ಲ ಲೇಟೆಸ್ಟ್ ಆಗಿ ಬಂದಿರೋ ಬಟ್ಟೆಗಳು. ಅಂಜಲಿ, ಈ ಡ್ರೆಸ್ ತುಂಬಾ ಚೆನ್ನಾಗಿದೆ ಕಣೆ. ಇಷ್ಟ ಆದ್ರೆ ತಗೊಳ್ಳೆ, ಬಟ್ ತುಂಬಾ ಕಾಸ್ಟ್ಲಿ ಅನ್ಸುತ್ತೆ. ಕಮಾನ್ಯ, ಲಕ್ಷ್ಮಿ ಅಣ್ಣನ್ ಮದ್ವೆ ರಿಸೆಪ್ಷನ್ ಗೆ ನಾನೇ ಎಲ್ರಿಗೂ ಡ್ರೆಸ್ ಕೊಡಿಸ್ತಿದ್ದೀನಿ. ವಿಶಾಲ್ ಮನೆ ಮದ್ವೆ ಅಂದ್ರೆ ನಮ್ ಮನೆ ಮದ್ವೆ ಇದ್ದ ಹಾಗೆ. ಅಂದ್ರೆ ಈಗಾಗ್ಲೇ ಆ ಮನೆ ನಿಮ್ಮನೆ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ಯಾ? ಎಸ್, ಆ ಮನೆ ನನ್ ಮನೆ. ಏನಂತೀಯ ಲಕ್ಷ್ಮಿ? ಮೂವನ್ನೇ ಗುಡ್ ಗರ್ಲ್. ವಿನು, ನಿಮ್ ಹತ್ರ ಇರೋ ಕಾಸ್ಟ್ಲಿಯೆಸ್ಟ್ ಡ್ರೆಸ್ ಯಾವ್ದು? ಹಾ ಮ್ಯಾಮ್, ಇದೆ, ಬಟ್ ಇವಾಗ ರೈಟ್ ನೌ ನಾನು ತಂದಿಲ್ಲ, ಶೋರೂಮ್ ಅಲ್ಲಿ ಇದೆ. ಬಟ್ ಐ ಹ್ಯಾವ್ ಅ ಸ್ಯಾಂಪಲ್ ಫೋಟೋಸ್, ಇಲ್ಲಿದೆ ನೋಡಿ. ಕಾಸ್ಟ್ 45,000. ಸಕ್ಕದಾಗಿದೆ ಲಕ್ಷ್ಮಿ. ಈ ಡ್ರೆಸ್ ಹೇಗಿದೆ ನೋಡು. ನಾನ್ ನಿನ್ಗೆ ತುಂಬಾ ಪ್ರೀತಿಯಿಂದ ಕೊಡಿಸ್ತಿದ್ದೀನಿ ಇದನ್ನ. ಚೆನ್ನಾಗೇನೋ ಇದೆ, ಆದ್ರೆ ನಾನು ಹೀಗ್ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೋಬೇಡ. ಈ ಡ್ರೆಸ್ ನ ನಾನು ಹಾಕೊಂಡ್ರೆ ನನ್ ಮನೆಯವ್ರು ಮಾತ್ರ ಅಲ್ಲ, ಇಡೀ ಊರ್ನವರು ನನ್ ಮುಖ ಕುಗ್ಗಿತಾರೆ. ನನ್ ಅಣ್ಣಂದ್ರೆಲ್ಲ ನನ್ನನ್ನ ಹೇಗ್ ನೋಡ್ಬೋದು ಅಂತ ಒಂದ್ ಸ್ವಲ್ಪ ಯೋಚನೆ ಮಾಡು. ಒಂದ್ಸಲ ದೀಪಾವಳಿ ಹಬ್ಬದಲ್ಲಿ ನಾನು ಮಾಡರ್ನ್ ಡ್ರೆಸ್ ಹಾಕಿದ್ದೆ. ಆಗ ವಿಶಾಲ್ ಅದನ್ನ ನೋಡಿ ನನ್ನ ಹತ್ರ ಒಂದ್ ತಿಂಗಳು ಮಾತೇ ಆಡಿಲ್ಲ ಗೊತ್ತಾ. ಆಮೇಲೆ ಹೋಗಿ ನಾನೇ ಸಾರಿ ಕೇಳ್ದೆ. ಆಗ ಅದಕ್ಕೆ ಅವನು ಏನಂದ ಗೊತ್ತಾ? ಲಕ್ಷ್ಮಿ, ದೇವ್ರು ಹೆಣ್ಮಕ್ಳಿಗೆ ಅಂದ ಕೊಟ್ಟಿರೋದು ಮುಚ್ಚಿಟ್ಕೊಂಡು ಕಾಪಾಡ್ಕೊಳ್ಳಿ ಅಂತ, ಆದ್ರೆ ಪ್ರದರ್ಶನ ಮಾಡಕ್ಕಲ್ಲ ಅಂದ. ಒಂದ್ ಹುಡುಗಿ ಡ್ರೆಸ್ ಮಾಡ್ಕೊಂಡು ರೋಡಲ್ಲಿ ಹೋಗ್ತಿದ್ರೆ ಅದನ್ನ ನೋಡಿ ಕೈ ಎತ್ತಿ ಮುಗಿಬೇಕೆ ಹೊರತು ಕೈ ತಟ್ಟಿ ಕರಿಬಾರ್ದು ಅಂದ. ದಯವಿಟ್ಟು ನನ್ಗಿಂತ ಡ್ರೆಸ್ ಎಲ್ಲ ತಗೋ ಅಂತ ಬಲವಂತ ಮಾಡ್ಬೇಡ ಪ್ಲೀಸ್. ಹಾಗೆ ನಾನು ಈ ಡ್ರೆಸ್ ಬೇಡ ಅಂದ್ರೆ ಅಂತ ತಪ್ಪು ತಿಳ್ಕೋಬೇಡ. ಲಕ್ಷ್ಮಿ, ನೀನ್ ಯಾಕಿನ್ನೂ ಹಳ್ಳಿಯವಳಾಗಿದ್ಯಾ ಅಂತ ನಾನು ಕೇಳೋದಿಲ್ಲ. ನಮ್ಮಪ್ಪನೂ ಇಲ್ಲಿಯವರೇ, ಇದೇ ಸಂಸ್ಕೃತಿ ನನಗೂ ಬರ್ಲಿ ಅಂತ ನನ್ನ ಇಲ್ಲೇ ಬಿಟ್ಟು ಓದಿಸ್ತಾ ಇದ್ದಾರೆ. ಹಾಗೆಲ್ಲ ಯೋಚನೆ ಮಾಡದೆ ಇದ್ದಿದ್ರೆ ನನ್ನನ್ನ ಲಂಡನ್ ಅಲ್ಲೇ ಓದಿಸ್ತಾ ಇದ್ರು. ನಾನು ಈ ಮಾಡರ್ನ್ ಡ್ರೆಸ್ಸಸ್ ಎಲ್ಲ ಬಿಟ್ಟು ಸೀರೆ ಉಟ್ಕೊಂಡು ನಿಮ್ಮ ಅಣ್ಣನ ಮದ್ವೆಗೆ ಬರೋಣ ಅಂತ ಯೋಚನೆ ಮಾಡಿದ್ದೀನಿ. ವಿನು, ನೀವು ಡಿಸೈನರ್ ಸ್ಯಾರೀಸ್ ಅದಕ್ಕೆ ಮ್ಯಾಚ್ ಆಗುವಂತ ಬ್ಲೌಸಸ್ ಇದ್ರೆ ತಗೊಂಡ್ ಬನ್ನಿ. ಸ್ಯಾರಿ ಎಷ್ಟು ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ಆದ್ರೆ ಈ ತರ ಮಾಡರ್ನ್ ಡ್ರೆಸ್ಸಸ್ ಎಲ್ಲ ಬೇಡ. ಹಾ ಮ್ಯಾಮ್, ಆಫ್ ಕೋರ್ಸ್, ಮದ್ವೆಗೆ ಅಂತಾನೆ ಹೊಸ ಹೊಸ ಡಿಸೈನರ್ ಸ್ಯಾರೀಸ್ ಬಂದಿದೆ, ತಗೊಂಡ್ಬರ್ತೀನಿ. ಫೈನ್, ನೋಡ್ರೆ ನಿಮ್ಗೆಲ್ಲ ಯಾವ ಡ್ರೆಸ್ಸಸ್ ಇಷ್ಟ ಆಗುತ್ತೆ ನೀವ್ ಅದನ್ನೆಲ್ಲ ತಗೊಳ್ಳಿ, ನಾನು ಲಕ್ಷ್ಮಿ ಸ್ಯಾರಿ ತಗೋತೀವಿ. ಸಾರಿ ಅಂಜಲಿ, ನೀನ್ ಮೂಡ್ ಹಾಳ್ ಮಾಡ್ಬಿಟ್ಟೆ. ಹಾಗೆಲ್ಲ ಏನು ಇಲ್ಲ ಕಣೆ, ವಿಶಾಲ್ಗೆ ಇಷ್ಟ ಆಗದಿರೋದು ನಾನು ಏನನ್ನು ಮಾಡಲ್ಲ. ನಿಮ್ ಅಣ್ಣನ್ ಮದ್ವೆಗೆ ನಾನ್ ಹೇಗ್ ಬರ್ತೀನಿ ಅಂತ ನೋಡ್ತಾ ಇರು, ನೀನೇ ಆಶ್ಚರ್ಯ ಪಡ್ತೀಯ. ಶ್ರೀಕಂಠಂಗ್ ಹೇಳಿದ್ದು ಆದ್ರೆ ಬರ್ತಾ ದಾರಿಲಿ ನಿನ್ ಕಾರಲ್ಲಿ ಪ್ರಜ್ಞೆ ತಪ್ಪು ಬಿದ್ದೋದೆ, ಅದಕ್ಕೆ ಅವನ್ ಅದನ್ನ ನೋಡ್ಬಿಟ್ಟು ಹೆದರ್ಕೊಂಡು ಓಡೋಗ್ಬಿಟ್ಟಿದ್ದಾನೆ. ಹೌದಾ? ಆಮೇಲೆ? ಆಮೇಲೆ ನಾನೇ ನಿನ್ನ ಕಾರಿಂದ ಇಳಿಸಿ ಇಲ್ಲಿಗೆ ಮಲಗಿಸ್ದೆ. ನಾವಿಬ್ರು ಇರೋ ಜಾಗದಲ್ಲಿ ಸುಮ್ನೆ ಅವನೇನಕ್ಕೆ ಅಂತ ನಾನೇ ಅವನ್ ಕಳಿಸ್ದೆ.
ಯಾಕೆ ಮದು ಇಷ್ಟೊಂದು ವೀಕ್ ಆಗಿದ್ಯಾ? ಸರಿಯಾಗಿ ಊಟ ಮಾಡ್ತಾ ಇಲ್ವಾ? ಏನಾಯ್ತು ನಿನಗೆ? ನನಗೇನಾಗಿದೆ? ನಾನು ಚೆನ್ನಾಗಿ ತಿಂತಾ ಇದ್ದೀನಲ್ಲ. ಅದೇನ್ ತಿಂತೀಯೋ ಏನೋ. ಅಲ್ಲ, ಸರಿಯಾದ ಟೈಮ್ಗೆ ಊಟ ನಿದ್ರೆ ಇವೆಲ್ಲ ಮಾಡಿದ್ರೆ ತಾನೆ ಮೈಯಲ್ಲಿ ಶಕ್ತಿ ಅಂತ ಇರೋದು. ಏನ್ ಮದು, ಅಲ್ಲ ಕಾರ್ ಅಲ್ಲಿ ಬರ್ಬೇಕಾದ್ರೆ ಹೀಗೆ ನಿನ್ ಪ್ರಜ್ಞೆತ ಬಿದ್ರೆ ನಾಳೆ ನಾವಿನ್ನ ಕಲ್ಯಾಣ ಮಂಟಪಕ್ಕೆ ಹೋಗ್ಬೇಕು. ಅಲ್ಲಿ ಎರಡ್ ಮೂರು ದಿವಸ ಶಾಸ್ತ್ರಗಳೆಲ್ಲ ಇರುತ್ತೆ. ಅಲ್ಲಿಗೆಲ್ಲ ಆದ್ರೆ ಏನ್ ಗತಿ? ಆಗ ಏನ್ ಮಾಡೋದು ಮದು? ಏನು ಆಗಲ್ಲ. ಯಾವತ್ತೂ ಇಲ್ದಿದ್ದು ಇವತ್ ತಲೆ ಸುತ್ತ ಬಿದ್ದಿದ್ದೀನಿ. ಅದಕ್ಕೆ ಇಷ್ಟೆಲ್ಲ ಮಾತಾಡ್ಬಿಡ. ಮೊದ್ಲು ನನ್ನ ಯಾಕೆ ಅಷ್ಟೊಂದು ಅರ್ಜೆಂಟ್ ಆಗಿ ಬರೋದಕ್ಕೆ ಹೇಳ್ದೆ ಅದನ್ನ ಹೇಳು. ನಿಂಗೆ ಎಷ್ಟ್ ಸರಿ ಹೇಳಿದ್ರು ಇದನ್ನೇ ಮಾಡ್ತಲ್ಲ, ಅಪ್ಪಂಗ್ ಇಷ್ಟ ಇಲ್ಲ ಇದೆಲ್ಲ ಅಂತ ಗೊತ್ತು ತಾನೇ ನಿನ್ಗೆ? ನಿನಗ್ ಬುದ್ಧಿನೇ ಇಲ್ವಾ? ಬೇಡ ಬೇಡ ಅಂತ ಎಷ್ಟ್ ಹೇಳಿದ್ರು ನನ್ನ ಕರ್ದು ಕರ್ದು ಹೀಗ್ ಮಾಡ್ತಿಯಲ್ಲ, ಯಾಕೆ ಹೀಗ್ ಮಾಡ್ತೀಯ ನೀನು? ಯಾಕೋ ನೀನು ನಾನು ನೋಡ್ಬೇಕು ಅನ್ನಿಸ್ತಮ್ಮದು. ಆದ್ರೆ ನಾನ್ ನಿಮ್ಮನೆಗ್ ಬರೋಂಗಿಲ್ವಲ್ಲ, ಬಂದ್ರೆ ನಿಮ್ಮಪ್ಪ ನನ್ನ ಸುಮ್ಮನೆ ಬಿಡ್ತಾರ? ಅದಕ್ಕೆ ಶ್ರೀಕಂಠನ್ ಕೈಲಿ ನಾನೇ ನಿನ್ನ ನೋಡ್ಬೇಕು, ಕರ್ಕೊಂಬ ಅಂತ ಹೇಳಿ ಕಳಿಸ್ತೆ. ಅದಕ್ಕೋಸ್ಕರ ಆ ಶ್ರೀಕಂಠನ್ ಜೊತೆ ನನ್ ಬರೋದಕ್ ಹೇಳೋದ? ನಿನಗ್ ಗೊತ್ತಿಲ್ವಾ ನನ್ಗೆ ಅವನ ಜೊತೆ ಬರೋದಕ್ ಇಷ್ಟ ಆಗಲ್ಲ ಅಂತ. ಸಾರಿ ಮದು, ಇನ್ನೊಂದ್ಸರ್ತಿ ಹೀಗ್ ಮಾಡಲ್ಲ. ನೀನ್ ಇನ್ನೊಂದ್ಸರ್ತಿ ಅವನ ಜೊತೆ ಬರ್ಬೇಡ, ಇದೇ ಕೊನೆ ಸರ್ತಿ, ಆಯ್ತಾ? ಸರಿ ಬಾ, ಹೋಗೋಣ. ಸ್ವಲ್ಪ ದೂರ ನಿನ್ ಜೊತೆಗೆ ಬರ್ತೀನಿ. ಊರ್ ಹತ್ರ ಬರ್ತಿದ್ದಾಗೆ ನಿನ್ ಬಿಡ್ತೀನಿ, ನೀನ್ ಹೋಗು ಅಂತ. ಅದು ಇನ್ಮೇಲಾದ್ರೂ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡು, ಗೊತ್ತಾಯ್ತಾ? ಸುಮ್ಮನೆ ಏನೇನೋ ತಿನ್ಬಿಟ್ಟು ಆರೋಗ್ಯ ಹಾಳು ಮಾಡ್ಕೋಬೇಡ. ಇನ್ಮೇಲೆ ಸರಿಯಾಗಿ ಟೈಮ್ ಟು ಟೈಮ್ ತಿನ್ಬೇಕು, ಗೊತ್ತಾಯ್ತಾ? ನಿದ್ದೆ ಕರೆಕ್ಟ್ ಆಗಿ ಮಾಡ್ಬೇಕು. ಮದ್ವೆ ಬೇರೆ ಹತ್ರ ಮುಂದೆ. ನೀವಿಬ್ರು ಏನನ್ಕೊಂಡಿದ್ದೀರಾ? ಅದು ಮಾವ, ನಾನೇ ಇವಳನ್ನ. ನೀನು ಮಾತಾಡ್ಬೇಡ. ನಿನಗೆ ದೇಹ ಬೆಳೆದಿದೆ ಹೊರತು ಬುತ್ತಿ ಬೆಳೆದಿಲ್ಲ. ನಾನು ಬೇಡ ಬೇಡ ಅಂದಿದ್ದನ್ನ ನೀನ್ ಮಾಡ್ತಾ ಇದೀಯ. ನನಗೆ ಇಷ್ಟ ಇಲ್ದಿರ ಕೆಲ್ಸನ ನೀನ್ ಮಾಡ್ತಾ ಇದ್ರೆ ನಿನಗ್ ಹೇಗೋ ಹೆಣ್ಣು ಕೊಡೋದು? ಈಗ್ಲೇ ನನ್ನ ಮಾತು ಕೇಳಲ್ಲ ನೀನು. ಮದ್ವೆ ಆದ್ಮೇಲೆ ನನಗೆ ಮರ್ಯಾದೆ ಕೊಡ್ತೀಯ? ಅಪ್ಪ, ಅದು ನಿನಗೆ ಇದೇ ಕೊನೆ. ಹೆತ್ತ ಮಗಳು ಅಪ್ಪನ ಮಾತು ಮೀರಿ ಹೊರಗಡೆ ಬರ್ತಾಳೆ ಅಂದ್ರೆ ಬೇರೆಯವರು ನನಗೆ ಮರ್ಯಾದೆ ಕೊಡ್ತಾರ? ಇದೇ ಏನು ನೀನು ಅಪ್ಪನ ಕೂಡ ಮರ್ಯಾದೆ? ಮರ್ಯಾದೆಯಾಗಿ ಹೋಗಿ ಗಾಡಿ ಹತ್ತು. ನೀನಿಬ್ರು ಮದ್ವೆನ ಮಾಡ್ಬೇಕೋ ಬೇಡವೋ ಅಂತ ನಾನು ಯೋಚನೆ ಮಾಡ್ತೀನಿ. ಹೋಗಿ ಹತ್ತು ಗಾಡಿನ, ಹೋಗೋ. ನಿನಗೆ ಸಾವಿರ ಸಾರಿ ಹೇಳಿದ್ದೀನಿ, ಆದ್ರೂ ನೀನು ನನ್ನ ಮಾತಿಗೆ ಮರ್ಯಾದೆ ಕೊಡ್ಲಿಲ್ಲ. ಹೇ, ಮದ್ವೆ ಮದ್ದು ನೀವಿಬ್ರು ಇಂಥ ಜಗದಲ್ಲಿ ಓಡಾಡ್ತಾ ಇದ್ರೆ ನೋಡಿದವ್ರು ಏನ್ ತಿಳ್ಕೊಳ್ಳಲ್ಲ? ಏನೋ ತಿಳ್ಕೊಳ್ಳಲ್ಲ. ಹುಡುಗ ಹುಡುಗಿ ಈ ರೀತಿ ಸೇರ್ತಾ ಇದ್ರೆ ಊರಿನ ಜನ ಏನ್ ಮಾತಾಡ್ಕೋತಾರೆ ಅನ್ನೋ ಜ್ಞಾನನೂ ಇಲ್ವಾ ನಿನ್ಗೆ? ಗಂಡ್ಸು ಕಣೋ, ನಿನ್ ಬಗ್ಗೆ ಊರಿನ ಜನ ಮಾತಾಡ್ಕೊಂಡ್ರೆ ನಿನ್ಗೇನು ಆಗೋದಿಲ್ಲ. ಆದ್ರೆ ಅವಳು ಹೆಣ್ಣು ಮಗಳು, ಅವಳ ಬಗ್ಗೆ ಒಬ್ಬನೇ ಒಬ್ಬ ಕೆಟ್ಟದ ಮಾತಾಡ್ಕೊಂಡ್ರೆ ಅವಳ ಜೀವನನೇ ಹಾಳಾಗೋಗುತ್ತೆ. ನಿನ್ ಮೇಲೆ ಎಷ್ಟು ಗೌರವ ಇಟ್ಕೊಂಡಿದ್ನಲ್ಲ, ಆ ನಂಬಿಕೆನ ಹಾಳು ಮಾಡ್ಬಿಟ್ಟೆ.
ಎಚ್ಚರ ತಪ್ಪು ಔಷಧಿ ಕೊಟ್ಟು ಮಧುಗೆ ಜ್ಞಾನ ತಪ್ಪಿಸ್ದೆ. ಆದ್ರೂ ಹೋಗಿದ ಕೆಲಸ ಪೂರ್ತಿ ಮಾಡಿದೆ. ಇಲ್ಲಿ ಬಂದು ತಲೆ ತಗ್ಸ್ಕೊಂಡು ನಿಂತಿದೆಯಲ್ಲ, ನಿನಗೆ ಸ್ವಲ್ಪನಾದ್ರೂ ನಾಚಿಕೆ ಆಗಲ್ವಾ ಶ್ರೀಕಂಠ? ನಾಚಿಕೆ ಅಲ್ಲ ಕಣೋ, ಅಸಹ್ಯ ಅಸಹ್ಯ ಆಗ್ತಾ ಇದೆ. ಗುಟ್ಟಾಗಿ ಅವಳನ್ನ ಎತ್ತಾಕೊಂಡು ಹೋಗಿರೋ ವಿಷಯ ವಿಶಾಲ್ ಹೇಗೋ ತಿಳ್ಕೊಂಡ. ಗುಟ್ಟಾಗಿ ಮಾಡಿರೋ ಪ್ಲಾನು ಅವನಿಗೆ ಹೇಗೆ ಗೊತ್ತಾಗೋದಕ್ಕೆ ಸಾಧ್ಯ? ನನಗದೇ ಅರ್ಥ ಆಗ್ತಾ ಇಲ್ಲ. ಬಂದಿದ್ದೇನೋ ಸರಿ, ಕೈಯ ಕಾಲ ಮುರಿದು ಬಂದಿದ್ರೆ ಸರಿ ಹೋಗ್ತಿತ್ತು. ನೀನ್ ನೋಡಿದ್ರೆ ಈಗ ಬಂದಿದ್ಯ. ಇವಾಗ ನಿನ್ ನೋಡಿ ರಾವಣ ಎದ್ರುಕೊಳಲ್ಲ, ಅವನ್ ನೋಡಿ ನೀನೇ ಎದ್ರುಕೊಬೇಕು. ನಿನ್ನ ಗತ್ತೆ ಕಮ್ಮಿ ಆಗೋಯ್ತಲ್ಲ ಶ್ರೀಕಂಠ. ಎಂತ ಒಳ್ಳೆ ಅವಕಾಶ, ಅವಳೆ ನೀನ್ ಅನುಭವಿಸ್ಬೇಕು ಅನ್ನೋಷ್ಟೊಳಗೆ ವಿಶಾಲ್ ಬಂದ್ಬಿಟ. ಅವನ್ ಬಂದ್ರು ಪರವಾಗಿರ್ಲಿಲ್ಲ, ನನಗೆ ಬದುಕು ಹೋಗು ಅಂತ ಪ್ರಾಣ ಭಿಕ್ಷೆ ಕೊಟ್ಬಿಟ್ನಲ್ಲ. ಮತ್ತು ನನ್ನ ಕಿವಿನಲ್ಲಿ ಕುಯ್ಗೊಡ್ತಾ ಇದೆ. ಅವನು ಕೊಟ್ಟಿರೋ ಪ್ರಾಣ ಭಿಕ್ಷೆನಲ್ಲಿ ನಾನ್ ಬದುಕ್ಬೇಕಾ? ಸಾಧ್ಯ ಇಲ್ಲ. ನೀನು ಈ ಕಾಲದವಳು, ನಾನು ಆ ಕಾಲದವನು, ನಮ್ಮಿಬ್ರು ಯೋಚನೆ ಒಂದಾಗಲ್ಲ, ಒಂದಾಗಲ್ಲ. ಅದಕ್ಕೆ ನಿನ್ನ ಬಟ್ಟೆ ತಗೊಂಡು ನೀನಾಗೆ ಹೊರಟೋಗ್ಬಿಡು, ಇಲ್ಲ ಅಂದ್ರೆ ನಾನೇ ನಿನ್ ಕತ್ ಹಿಡಿದು ಆಚೆ ತಳ್ಬೇಕಾಗುತ್ತೆ. ಅದಕ್ಕೆ ಅವಕಾಶ ಮಾಡ್ಕೊಳ್ಬೇಡ, ಹೊರಟೋಗ್ಬಿಡು, ಹೊರಟೋಗೋ.